ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇನ್ಫೋ ಪಡ್ನಲ್ಲಿ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ಒಂದು ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ ಶಾಲಾ ಮಾಹಿತಿಯನ್ನು ಯಾವ ಥರ ಸರ್ಟಿಫೈ ಮಾಡಬೇಕು ಮತ್ತು ಸ್ವೀಕೃತಿ ಅಂದರೆ ಅಕ್ನಾಲೆಜ್ಮೆಂಟ್ ಯಾವ ಥರ ಪಡೆಯದುಕೊಳ್ಳಬೇಕು ಇದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೋಸ್ಕರ ನಾವು ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಸರ್ಚ್ ಎಂಜಿನ್ನಲ್ಲಿ ಯುಡೈಸ್ ಪ್ಲಸ್ ಎಂದು ಟೈಪ್ ಮಾಡಿದಾಗ ಯುಡೈಸ್ ಪ್ಲಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ವೆಬ್ಸೈಟ್ ಇಲ್ಲಿ ಬರುತ್ತದೆ. ಫ್ರೆಂಡ್ಸ್, ಈ ಒಂದು ರಿಸಲ್ಟ್ಸ್ನಲ್ಲಿ ಇಲ್ಲಿ ಕೊಟ್ಟಿರುವಂಥ ಯುಡೈಸ್ ಪ್ಲಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಯುಡೈಸ್ ಪ್ಲಸ್ನ ಒಂದು ಹೋಮ್ ಪೇಜ್ ಇಲ್ಲಿ ದೊರೆಯುತ್ತದೆ. ಈ ಒಂದು ಹೋಮ್ ಪೇಜ್ನಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ, ಯುಡೈಸ್ ಪ್ಲಸ್ ವೆಲ್ಕಮ್ ಟು ಯುಡೈಸ್. ಸೊ ಇದಕ್ಕಿಂತ ಮುಂಚೆ ನೀವು ಈ ಒಂದು ವೆಬ್ಸೈಟ್ನಲ್ಲಿ ಶಾಲಾ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಿದ್ದೀರಾ. ಸೊ ಈ ಒಂದು ಹೋಮ್ ಪೇಜ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ಕಾಣುವಂತಹ ಲಾಗಿನ್ ಫಾರ್ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಕರ್ನಾಟಕ ಆ್ಯಂಡ್ ಬಿಹಾರ್ ಎನ್ನುವ ಒಂದು ಈ ಆಪ್ಷನ್ ಇದೆ. ಸೊ ನಮ್ಮ ಸ್ಟೇಟಿಗೆ ಇದು ಅಪ್ಲೈ ಆಗುತ್ತದೆ. ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತದೆ. ಇದರಲ್ಲಿ ನಿಮ್ಮ ಶಾಲಾ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಆಲ್ರೆಡಿ ಯುಡೈಸ್ ಪ್ಲಸ್ ವತಿಯಿಂದ ನಿಮಗೆ ಮೆಸೇಜ್ಗಳು ಬಂದಿರುತ್ತವೆ. ಸೊ ಇದರಲ್ಲಿ ಕಾಣುವಂಥ ಲಾಗಿನ್ ಫಾರ್ ಆಲ್ ಯೂಸರ್ಸ್ನಲ್ಲಿ ನಿಮ್ಮ ಶಾಲೆಯ ಯುಡೈಸ್ ಕೋಡ್ ಮತ್ತು ಪಾಸ್ವರ್ಡನ್ನು ಹಾಕಿದಾಗ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡ್ ಇದನ್ನು ಸರಿಯಾಗಿ ಎಂಟರ್ ಮಾಡಿ ನಂತರ ಲಾಗಿನ್ ಮಾಡಬೇಕಾಗುತ್ತದೆ. ಸೊ ಈ ಥರ ಟೈಪ್ ಮಾಡಿ ನಂತರ ಲಾಗಿನ್ ಎನ್ನುವ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲಾ ಹಂತದ ಯುಡೈಸ್ ಪ್ಲಸ್ ಇಲ್ಲಿ ಓಪನ್ ಆಗುತ್ತದೆ ಫ್ರೆಂಡ್ಸ್. ಸೊ ಈ ಥರ ನಿಮ್ಮ ಶಾಲಾ ಯುಡೈಸ್ ಇಲ್ಲಿ ಓಪನ್ ಆಗಿದೆ. ಸೊ ಇದರಲ್ಲಿ ನೋಡ್ತಾ ಇದ್ದಾರೆ ನಿಮ್ಮ ಶಾಲೆ ಹೆಸರು, ನಂತರ ಇಲ್ಲಿ ಈಗ ಬಹಳಷ್ಟು ಇಲ್ಲಿ ಮಾಹಿತಿಗಳಿವೆ. ಇನ್ಸ್ಟ್ರಕ್ಷನ್ ಫಾರ್ ಫಿಲ್ಲಿಂಗ್ ದ DCF, ಇಲ್ಲಿ ಡಾಟಾ ಕ್ಯಾಪ್ಚರ್ ಫಾರ್ಮ್ಯಾಟನ್ನು ಯಾವ ಥರ ಫಿಲ್ಅಪ್ ಮಾಡಬೇಕು ಇದರ ಬಗ್ಗೆ ಇನ್ಸ್ಟ್ರಕ್ಷನ್ ಇದೆ. ಆಲ್ರೆಡಿ ನಾವೆಲ್ಲ ಇದು ಫಿಲ್ಅಪ್ ಮಾಡಿದ್ದೇವೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಲ್ಲಿ ನಮ್ಮ ಶಾಲೆ ಹೆಸರು ಬರುತ್ತದೆ, ನಂತರ ಇನ್ಸ್ಟ್ರಕ್ಷನ್ಸ್ ಫಾರ್ ದಿ ಫಿಲ್ಲಿಂಗ್ DCF ಇದೆ, ನಂತರ ಯೂಸರ್ ಮ್ಯಾನುವಲ್ ಇದೆ. ಇದೇ ಥರ ಏನಿದೆ, ಡೌನ್ಲೋಡ್ ಪ್ರಿಫಿಲ್ DCF ಇದೆ, ಡಾಟಾ ಕ್ಯಾಪ್ಚರ್, ನಂತರ ಕ್ಲಿಕ್ ಹಿಯರ್ ಟು ಓಪನ್ DCF ಕೂಡ ಇಲ್ಲಿ ಕೊನೆಯದಾದ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಈ ಎಲ್ಲ ಮಾಹಿತಿಯು ನಿಮ್ಮ ಶಾಲಾ ಯುಡೈಸ್ ಪ್ಲಸ್ನಲ್ಲಿ ಸಿಗುತ್ತದೆ ಫ್ರೆಂಡ್ಸ್. ಈ ಥರ ನೀವು ಯೂಸರ್ ಮ್ಯಾನುವಲನ್ನು ಓಪನ್ ಮಾಡಿದಾಗ ಒಂದು PDF ಇಲ್ಲಿ ಓಪನ್ ಆಗುತ್ತದೆ, ಹೌ ಟು ಯೂಸ್ ಯುಡೈಸ್ ಪ್ಲಸ್ ಮಾಹಿತಿ ಯಾವ ಥರ ಫಿಲ್ಅಪ್ ಮಾಡಬೇಕು ಅದರ ಬಗ್ಗೆ ಮಾಹಿತಿ ಇಲ್ಲಿ ಬರುತ್ತದೆ. ಇದೇ ರೀತಿ ಯೂಸರ್ ಮ್ಯಾನುವಲ್ ಇದೆ, ಇನ್ಸ್ಟ್ರಕ್ಷನ್ ಫಾರ್ ಫಿಲ್ಲಿಂಗ್ ಇದೆ, ನಂತರ ಡೌನ್ಲೋಡ್ ಪ್ರಿಫೈಲ್ DCF ಇದೆ. ಇಲ್ಲಿ ನಮಗೆ ಬೇಕಾಗಿರುವುದು ಕ್ಲಿಕ್ ಹಿಯರ್ ಟು ಓಪನ್ DCF ಟು ಫಿಲ್, ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವು ಫಿಲ್ಅಪ್ ಮಾಡಿರುವಂಥ ಮಾಹಿತಿ ಇಲ್ಲಿ ಲಭ್ಯವಾಗುತ್ತದೆ ಫ್ರೆಂಡ್ಸ್. ಇಲ್ಲಿ ಒಂದು ನೋಟ್ ಬರುತ್ತದೆ, ಆಲ್ರೆಡಿ ನೀವು ಈ ನೋಟನ್ನು ಓದಿ ನಿಮ್ಮ ಶಾಲಾ ಯುಡೈಸನ್ನು ಫಿಲ್ಅಪ್ ಮಾಡಿದ್ದೀರಾ ಫ್ರೆಂಡ್ಸ್. ನೋಡಿ, ನಾವು ಇಲ್ಲಿ ಪ್ರಿಫಿಲ್ಡ್ ಆಲ್ರೆಡಿ ಏನಿದೆ ಫಿಲ್ಅಪ್ ಮಾಡಿದ್ದೇವೆ. ಇದರಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫಾರ್ಮ್ ಸೀರಿಯಲ್ ನಂಬರ್ ಇದೆ, ಆಲ್ ಫಾರ್ಮ್ಸ್ ಟೋಟಲ್ 43 ಫಾರ್ಮ್ಸ್ಗಳು ಇದರಲ್ಲಿವೆ, ಆಲ್ ಫಾರ್ಮ್ಸ್ಗಳು ನಾವಿಲ್ಲಿ ಫಿಲ್ಅಪ್ ಮಾಡಿದ್ದೇವೆ. ಫಾರ್ಮ್ ಸ್ಟೇಟಸ್ನಲ್ಲಿ ಗ್ರೀನ್ ಕಲರ್ನಲ್ಲಿ ಇಲ್ಲಿ ಕಂಪ್ಲೀಟೆಡ್ ಎಂದು ಬರುತ್ತದೆ, ಅಥವಾ ಇಲ್ಲಿ ಪ್ರೋಸೆಸ್ ಇದ್ದರೆ ಇನ್ ಪ್ರೋಸೆಸ್ ಎಂದು ಬರುತ್ತದೆ, ಅಥವಾ ನಾಟ್ ಸ್ಟಾರ್ಟೆಡ್ ಎಂದು ಕೂಡ ಇಲ್ಲಿ ಬರುತ್ತದೆ. ಆಲ್ರೆಡಿ ನಾವು ಇಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ, ಸೊ ಕಂಪ್ಲೀಟೆಡ್ ಎಂದು ಇಲ್ಲಿ ಬಂದಿದೆ ಫ್ರೆಂಡ್ಸ್. ಬಟ್ ಇದೇ ಥರ ಫ್ರೆಂಡ್ಸ್, ನಾವು ಇದರಲ್ಲಿ ಡೌನ್ಲೋಡ್ ಫುಲ್ DCF ಮತ್ತು ಡೌನ್ಲೋಡ್ ಸ್ಕೂಲ್ ರಿಪೋರ್ಟ್ ಕೂಡ ನಾವಿಲ್ಲಿ ಡೌನ್ಲೋಡ್ ಮಾಡಬಹುದು. ದೆನ್ ಕೊನೆಯದಾಗಿ ನಾವು ಇಲ್ಲಿ ಕಾಣುವಂಥ ಕಂಪ್ಯಾರಿಸನ್ ಆ್ಯಂಡ್ ಸರ್ಟಿಫೈ ಡಾಟಾ. ಸೊ ಡಾಟಾವನ್ನು ಸರ್ಟಿಫೈ ಮಾಡುವುದು ಹೇಗೆ, ಇದು ನಾಟ್ ಸರ್ಟಿಫೈಡ್ ಆಗಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇರುವಂಥ ಡಾಟಾವನ್ನು ಅಥವಾ ಶಾಲಾ ಡಾಟಾವನ್ನು ನಾವು ಸರ್ಟಿಫಿಕೇಷನ್ ಮಾಡಬಹುದು. ಈ ಥರ ಬಟನ್ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್, ಇಲ್ಲಿ ಡಾಟಾ ಕಂಪ್ಯಾರಿಸನ್ ಆ್ಯಂಡ್ ಕ್ರಿಟಿಕಲ್ ಇಂಡಿಕೇಟರ್ಸ್ಗಳು ಇಲ್ಲಿ ಲಭ್ಯವಾಗುತ್ತವೆ. ಸೊ ನಾವು ಫಿಲ್ಅಪ್ ಮಾಡಿರುವಂಥ ಎಲ್ಲ ಮಾಹಿತಿ ಕೂಡ ಇಲ್ಲಿ ಬರುತ್ತದೆ ಫ್ರೆಂಡ್ಸ್. ಇವುಗಳನ್ನು ನಾವು ಒಂದು ಸಾರಿ ಸರಿಯಾಗಿ ನೋಡಿಕೊಂಡು ಕಂಪ್ಯಾರಿಸನ್ ಮಾಡಿಕೊಂಡು 2019 ಮತ್ತು 2020 ಎರಡೇ ಸಾಲಿನ ಎಲ್ಲ ಕಂಪ್ಯಾರಿಸನ್ಗಳು ಇಲ್ಲಿ ಬರುತ್ತವೆ ಮಾಹಿತಿ. ಸೊ ಇವುಗಳನ್ನು ನಾವು ಕಂಪೇರ್ ಮಾಡಿಕೊಂಡು ಕೊನೆಯದಾಗಿ ಕಾಣುವಂಥ ಸರ್ಟಿಫೈಡ್ ಡಾಟಾ ಎನ್ನುವ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ
ಸರ್ಟಿಫೈಡ್ ಡಾಟಾ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಟಿಫಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಂತರ ಸರ್ಟಿಫಿಕೇಶನ್ ಮಾಡ್ಯೂಲ್ ಬರುತ್ತದೆ, ಇಲ್ಲೊಂದು ಅಗ್ರಿಮೆಂಟ್ ಅಥವಾ ಡಿಕ್ಲೇರ್ ಬರುತ್ತದೆ ಫ್ರೆಂಡ್ಸ್. ಅದನ್ನು ನೀವು ಟಿಕ್ ಮಾಡಿದಾಗ ಡಿಕ್ಲೇರ್ಡ್ ಬೈ ಮತ್ತು ಡೆಸಿಗ್ನೇಷನ್ ಮತ್ತು ಅವರ ಫೋನ್ ನಂಬರ್ ಇವೆಲ್ಲವನ್ನು ನಾವಿಲ್ಲಿ ಹಾಕಿದಾಗ ಡಿಕ್ಲೇರ್ಡ್ ಬೈ ಹೆಡ್ ಮಾಸ್ಟರ್ ಆ್ಯಂಡ್ ಡೆಸಿಗ್ನೇಷನ್ ಹೆಡ್ ಮಾಸ್ಟರ್ ಅವರ ಹೆಸರು ಕೂಡ ನಾವಿಲ್ಲಿ ಹಾಕಿ ನಂತರ ಕೊನೆಯದಾಗಿ ಸರ್ಟಿಫೈಡ್ ಡಾಟಾ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಟಿಫಿಕೇಶನ್ ಪ್ರೋಸೆಸ್ ಆಗುತ್ತದೆ ಫ್ರೆಂಡ್ಸ್. ಸೊ ಈ ರೀತಿ ನಾವು DCF ಏನಿದೆ ಸರ್ಟಿಫಿಕೇಷನ್ ಇಲ್ಲಿ ಸಕ್ಸಸ್ಫುಲಿ ಕ್ಯಾಪ್ಚರ್ಡ್ ಆಗಿದೆ ಫ್ರೆಂಡ್ಸ್. ಸ್ಕೂಲ್ ಡಾಟಾ ಕ್ಯಾಪ್ಚರ್ಡ್ ಫಾರ್ಮೆಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸರ್ಟಿಫೈಡ್ ಎನ್ನುವ ಒಂದು ಗ್ರೀನ್ ಮಾರ್ಕ್ ಬರುತ್ತದೆ. ಸೊ ಓಕೆ, ಈ ರೀತಿ ಮಾಡಿದಾಗ ಫ್ರೆಂಡ್ಸ್ ನಿಮ್ಮ ಒಂದು ಸರ್ಟಿಫೈ ಮಾಡಿರುವಂಥ ಎಕ್ನಾಲೇಜ್ಮೆಂಟ್ ಕೂಡ ನೀವಿಲ್ಲಿ ತೆಗೆದುಕೊಳ್ಳಬಹುದು. ಸೊ ಇಲ್ಲಿ ಎರಡು ಆಪ್ಷನ್ ಬಂದಿದೆ, ಡ್ಯಾಶ್ಬೋರ್ಡ್ ಮತ್ತು ಎಕ್ನಾಲೇಜ್ಮೆಂಟ್. ಎಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಸ್ವೀಕೃತಿ ನಿಮಗೆ ಲಭ್ಯವಾಗುತ್ತದೆ. ಸೊ ಇದು PDF ರೂಪದಲ್ಲಿ ನಿಮಗೆ ಲಭ್ಯವಾಗುತ್ತದೆ ಫ್ರೆಂಡ್ಸ್. ಇದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಹತ್ತಿರ ಇಟ್ಟುಕೊಳ್ಳಬಹುದು. ಸೊ ದಿಸ್ ಈಸ್ ದ ಎಕ್ನಾಲೇಜ್ಮೆಂಟ್. ಓಕೆ ಫ್ರೆಂಡ್ಸ್, ಈ ಒಂದು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ನೀವು ಲೈಕ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಕಮೆಂಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.